ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಪಾಕಶಾಲೆ ಚಾನಲ್. ಇವತ್ತಿನ ರೆಸಿಪಿ ದೋಸೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ತುಂಬ ಈಜಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಗರಿ ಗರಿಯಾಗಿ ಕ್ರಿಸ್ಪಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಮತ್ತೆ ಮತ್ತೆ ನೀವೇ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ದೋಸೆ ಮಾಡುವ ವಿಧಾನ: ಒಂದು ಬೌಲಿಗೆ 1/2 ಕಪ್ಪು ಸೊಸೈಟಿ ರೈಸ್ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ದೋಸೆ ರೈಸ್ ಇದ್ದರೆ ದೋಸೆ ರೈಸ್ ಹಾಕ್ಕೊಳ್ಳಿ. 1/2 ಕಪ್ ಹಾಕಿ ನೀರಾಕಿ ಚೆನ್ನಾಗಿ ತೊಳ್ಕೊಳ್ಳಿ. 2 ಸಲ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ನೀರಾಕಿ ಆರು ಗಂಟೆ ಚೆನ್ನಾಗಿ ನೆನೆಸ್ಕೊಳ್ಳಿ. ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕಿಡಿ. ಈಗ ಮತ್ತೊಂದು ಬೌಲಿಗೆ 1 ಕಪ್ಪು ಉದ್ದಿನ ಬೇಳೆ ಹಾಕಿ, 1/2 ಕಪ್ಪು ಸಬ್ಬಕ್ಕಿ ಹಾಕಿ, 1/2 ಕಪ್ಪು ಅವಲಕ್ಕಿ ಹಾಕಿ, 1 ಸ್ಪೂನು ಮೆಂತ್ಯ ಕಾಳು ಹಾಕಿ ನೀರಾಕಿ ಚೆನ್ನಾಗಿ ತೊಳ್ಕೊಳ್ಳಿ. 2 ಸಲ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನೀರಾಕಿ ನೆನೆಯಲು ಬಿಡಿ. 6 ಗಂಟೆ ನೆನೆಸ್ಕೊಳ್ಳಿ. ಪ್ಲೇಟ್ ಮುಚ್ಚಿ ಪಕ್ಕಕ್ಕಿಡಿ. ಈಗ 6 ಗಂಟೆ ಆಗಿದೆ. ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ, ಅಕ್ಕಿನೂ ಚೆನ್ನಾಗಿ ನೆಂದಿದೆ. ನೋಡಿ ಫ್ರೆಂಡ್ಸ್, ಅಕ್ಕಿ ಚೆನ್ನಾಗಿ ನೆಂದಿದೆ, ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿ ಜಾರ್ ತಗೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿ ಉದ್ದಿನ ಬೇಳೆ, ಸ್ವಲ್ಪ ನೀರಾಕಿ ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗೆ ರುಬ್ಬಬೇಕು. ನೋಡಿ ಫ್ರೆಂಡ್ಸ್, ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀವು ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಒಂದು ಬಾಕ್ಸಿಗೆ ಹಾಕ್ತಾ ಇದ್ದೀನಿ, ನೀವು ಪಾತ್ರೆಯಲ್ಲಿ ಬೇಕಾದ್ರೆ ಹಾಕ್ಕೊಳ್ಳಿ. ಈಗ ಅದೇ ಮಿಕ್ಸಿಗೆ ನೆನೆಸಿಟ್ಕೊಂಡಿರುವ ಅಕ್ಕಿ ಹಾಕಿ ರವೆ ರವೆ ಆಗಿ ರುಬ್ಕೊಳ್ಳಿ. ನೀರಾಕಿ ನೋಡಿ ಫ್ರೆಂಡ್ಸ್, ರವೆ ರವೆ ಆಗಿ ರುಬ್ಕೊಂಡಿದ್ದೀನಿ ಅಕ್ಕಿ. ನೀವು ಈ ಥರ ರುಬ್ಕೊಳ್ಳಿ. ಅದೇ ಬಾಕ್ಸಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬಾಕ್ಸು ಮುಚ್ಚಿಡಿ. ಒಂದು ನೈಟ್ ಬಿಟ್ಬಿಡಿ, ಚೆನ್ನಾಗಿ ಹುಳಿ ಬರಬೇಕು. ಈಗ ಬೆಳಿಗ್ಗೆ ಆಗಿದೆ, ನೋಡೋಣ. ಚೆನ್ನಾಗಿ ಹುಳಿ ಬಂದಿದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ಈ ಥರ ಬರಬೇಕು ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. 2 ಸ್ಪೂನು ಬಾಂಬೆ ರವೆ ಹಾಕಿ, 2 ಸ್ಪೂನು ಸಕ್ಕರೆ ಹಾಕಿ, ರುಚಿ ತಕ್ಕಷ್ಟು ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಇರಬೇಕು. ಈಗ ಒಂದು ದೋಸೆ ಪ್ಯಾನು ಬಿಸಿ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ನಲ್ಲಿ. ಈಗ ಸ್ವಲ್ಪ ನೀರು ಚುಂಗಿಸ್ಕೊಳ್ಳಿ, ಟಿಶ್ಯೂ ಪೇಪರ್ನಿಂದ ಒರೆಸ್ಕೊಳ್ಳಿ. ಈಗ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ.
ಈಗ ದೋಸೆ ಬೇಯ್ಕೊಳ್ಳೋಣ. ತೆಳ್ಳಗೆ ಹೊಯ್ಕೊಳ್ಳಿ, ದೋಸೆ ತೆಳ್ಳಗೆ ಹೊಯ್ಕೊಳ್ಳಿ. ನೀವು ಈ ಥರ ಹೊಯ್ಕೊಳ್ಳಿ. ದೋಸೆ ಹೊಯ್ದ್ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈಗ ಸ್ವಲ್ಪ ಆಯಿಲ್ ಹಾಕಿ, ಒಂದು ಸ್ಪೂನ್ ಆಯಿಲ್ ಹಾಕಿ ಎಲ್ಲ ಕಡೆ ಆಯಿಲು ಹಚ್ಕೊಳ್ಳಿ. ಚೆನ್ನಾಗಿ ಹಚ್ಕೊಳ್ಳಿ ಆಯಿಲು. ದೋಸೆ ಚೆನ್ನಾಗಿ ಎಲ್ಲ ಕಡೆ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ದೋಸೆ ಬೆಂದಿದೆ. ಈ ಥರ ಬೇಯಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಗರಿ ಗರಿಯಾದ ದೋಸೆ ರೆಡಿಯಾಗಿದೆ. ಈಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಈಗ ಮತ್ತೊಂದು ದೋಸೆ ಒಯ್ತಾ ಇದ್ದೀನಿ. ಈಗ ನೀರು ಚುಂಗಿಸ್ಕೊಳ್ಳಿ, ಟಿಶ್ಯೂ ಪೇಪರ್ನಿಂದ ಒರೆಸಿ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಗ್ಯಾಸು. ಈಗ ದೋಸೆ ಒಯ್ಕೊಳ್ಳಿ. ದೋಸೆ ಒಯ್ಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಚೆನ್ನಾಗಿ ದೋಸೆ ಒಯ್ಕೊಳ್ಳಿ. ಇದೇ ಥರ ನೀವೂ ಒಯ್ಕೊಳ್ಳಿ, ತೆಳ್ಳಗೆ ಒಯ್ಕೊಳ್ಳಿ. ದೋಸೆ ಒಯ್ದ್ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈಗ ಒಂದು ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಸವ್ರ್ಕೊಳ್ಳಿ ಆಯಿಲು. ಆಯಿಲ್ ಚೆನ್ನಾಗಿ ಹಚ್ಕೊಳ್ಳಿ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈಗ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಲ್ಲ ಕಡೆ ದೋಸೆ. ನೋಡಿ ಫ್ರೆಂಡ್ಸ್, ದೋಸೆ ರೆಡಿಯಾಗಿದೆ, ಗರಿ ಗರಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನು ಶೇಂಗಾ ಚಟ್ನಿಯೊಂದಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.